8147500 ಮೊಬೈಲ್ ಸಂಖ್ಯೆಗೆ SMS ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ, ದಿನಾಂಕ, ಸಮಯವನ್ನ ನಿಗದಿಪಡಿಸಿಕೊಳ್ಳಬಹುದು. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಮೇಲ್ಮನೆಗೆ ಆಯ್ಕೆ ಆಗ್ತಾರ ಉಮಾಶ್ರೀ? ಉಮಾಶ್ರೀ ಪರ ಸಿಎಂ ಒಲವು ಯಾಕೆ ಗೊತ್ತಾ? ಮೂವರ ಜಗಳದಲ್ಲಿ ನಾಲ್ಕನೆಯವರಿಗೆ ಸಿಗುತ್ತಾ ಲಾಭ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್, ಮಾಜಿ ಸಚಿವೆ, ತೇರದಾಳದ ಕ್ಷೇತ್ರದ ಮಾಜಿ ಶಾಸಕಿ. ಉಮಾಶ್ರೀ ಅವ್ರಿಗೆ ಈ ಸಲ ಟಿಕೆಟ್ ಸಿಗಲಿಲ್ಲ ಚುನಾವಣೆಯಲ್ಲಿ. ಈ ಹಿಂದೆ ಗೆದ್ದು ಶಾಸಕ ಸಚಿವರಾಗಿದ್ದವರು ಉಮಾಶ್ರೀ. ಆದರೆ ಹೀಗಾಗಿ ಉಮಾಶ್ರೀ ಅವರಿಗೆ ಕಾಂಗ್ರೆಸ್ ಮೇಲೆ ಇರುವಂಥ ಒಲವು, ಕಾಂಗ್ರೆಸ್ ಮೇಲೆ ಇರುವಂಥ ನಿಷ್ಠೆ ಆ ಸುಲಭವಾಗಿ ಅವ್ರನ್ನ ಕಡೆಗಣಿಸೋಕ್ಕಾಗಲ್ಲ. ಉಮಾಶ್ರೀ ಕೇವಲ ನಟಿಯಾಗಿ ಅಷ್ಟೇ ಅಲ್ಲ, ಉಮಾಶ್ರೀ ಜನಪ್ರತಿನಿಧಿಯಾಗಿ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ವ್ಯಕ್ತಿತ್ವ ಅವರದ್ದು. ಹೀಗಾಗಿ ಅವರನ್ನು ಮೇಲ್ಮನೆಗೆ ಆಯ್ಕೆ ಮಾಡಬೇಕು, ವಿಧಾನ ಪರಿಷತ್ಗೆ ಅವರನ್ನು ನಾಮನಿರ್ದೇಶನ ಮಾಡಬೇಕು ಅನ್ನೋ ಚರ್ಚೆಗಳು ಶುರುವಾಗಿದೆ. ಈಗಾಗಲೇ ಮೂವರುಗಳ ಹೆಸರು ಕೇಳಿ ಬರುತ್ತಾ ಇದ್ದು, ಅದರಲ್ಲಿ ಯಾರಾದರೂ ಒಬ್ಬರನ್ನು ಕಡೆಗಣಿಸಿ ಅಂದರೆ ಕೈ ಬಿಟ್ಟು ಮಹಿಳಾ ಕೋಟದಲ್ಲಿ ಉಮಾಶ್ರೀ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಉಮಾಶ್ರೀ ಅವರು ವಿಧಾನಸೌಧದಲ್ಲಿ ಕಾಣಿಸ್ಕೋಬೇಕ್ರಿ. ಒಬ್ಬ ಮಹಿಳಾ ಜನಪ್ರತಿನಿಧಿಯಾಗಿ ಅವ್ರ ಮೇಲೆ ಇರುವಂಥ ಜವಾಬ್ದಾರಿ ಹೆಚ್ಚಿದೆ. ಅಲ್ಲದೆ ವಿಧಾನ ಪರಿಷತ್ನಲ್ಲಿ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಅವಕಾಶಗಳು ಮಾಡಿಕೊಡಲೇಬೇಕು. ಯಾರು ಕೂಡ ಪರಿಷತ್ತಲ್ಲಿ ಇಲ್ಲ. ಇಂತಹ ಒಂದು ಸ್ವಂತ ಆಸಕ್ತಿಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಒಳಗೊಂಡಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಅವರೇ ಯಾರಾದರೂ ಈಗಾಗಲೇ ಏನು ಕೇಳಿಬರ್ತಿರೋ ಮೂರು ಹೆಸರುಗಳಲ್ಲಿ ಯಾರೋ ಒಬ್ಬರನ್ನು ಕೈ ಬಿಟ್ಬಿಟ್ಟು ಉಮಾಶ್ರೀ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಎಸ್ ವೀಕ್ಷಕರೇ, ಒಂದು ಕಡೆ ಸೀತಾರಾಮು, ಮತ್ತೊಂದು ಕಡೆ ಮನ್ಸೂರು, ಇನ್ನೊಂದು ಕಡೆ ಸುಧಾಮ, ಈ ಮೂವರ ಹೆಸರುಗಳು ಕೇಳಿಬರ್ತಾ ಇದ್ದು, ಈ ಮೂವರಲ್ಲಿ ಯಾರಿಗಾರು ಕೋಕ್ ಕೊಡ್ರಿ, ಉಮಾಶ್ರೀ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅನ್ನೋದು ಸಿ ಎಂ ಸಿದ್ದರಾಮಯ್ಯ ಅವರ ಮಾತು. ಅದಕ್ಕೆ ಸ್ಪಷ್ಟ ಕಾರಣವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕಾಗಿರುವ ಮೂರು ಸ್ಥಾನಗಳಲ್ಲಿ ಕಡೆ ಕ್ಷಣದಲ್ಲಿ ಪೈಪೋಟಿ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಉಮಾಶ್ರೀ ಅವರ ಹೆಸರು ಕೇಳಿಬಂದಿರೋದು. ಈಗಾಗಲೇ ಸ್ಥಾನ ಪಡೆದಿದ್ದಾರೆ ಎನ್ನಲಾಗಿರುವಂಥ ನಿವೃತ್ತ ಅಧಿಕಾರಿ ಸುಧಾಮ, ಹಾಗೇ ಸುಧಾಮ್ ದಾಸ್, ಹಾಗೆ ಹಿರಿಯ ನಾಯಕ ಕಾಂಗ್ರೆಸ್ ನಾಯಕ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಮಧ್ಯೆ ಪೈಪೋಟಿ ಶುರುವಾಗಿದೆ ಉಮಾಶ್ರೀ ಅವರ ಎಂಟ್ರಿಯಿಂದ. ಮೂಲಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವಿನ ಪ್ರಾಥಮಿಕ ಚರ್ಚೆ ವೇಳೆ ನಾಮನಿರ್ದೇಶನ ಮಾಡಬೇಕಾಗಿರುವ ಮೂರು ಸ್ಥಾನಗಳಿಗೆ, ಇದರಲ್ಲಿ ಎಂ ಆರ್ ಸೀತಾರಾಮ್, ಮನ್ಸೂರ್ ಅಲಿ ಖಾನ್ ಹಾಗೂ ಸುಧಾಮ್ ದಾಸ್ ಅವರ ಹೆಸರು ಅಂತಿಮಗೊಳಿಸಲಾಗಿತ್ತು. ಆದರೆ ವಿಚಾರದ ಬಗ್ಗೆ ಹೈಕಮಾಂಡ್ನೊಂದಿಗೆ ಚರ್ಚಿಸುವ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಒಂದು ಕೋಟಾನ ಕೊಡೋಣ ಈ ಸಲ, ಹೀಗಾಗಿ ಉಮಾಶ್ರೀ ಅವರಿಗೆ ಅವಕಾಶ ಮಾಡಿಕೊಡೋಣ, ಕಾಂಗ್ರೆಸ್ ಪಕ್ಷದಿಂದ ಯಾವ ಮಹಿಳೆಗೆ ಕೂಡ ಅವಕಾಶ ನೀಡಲಾಗಿಲ್ಲ, ಹೀಗಾಗಿ ಮಹಿಳಾ ಕೋಟಾ ದಡದಲ್ಲಿ ಉಮಾಶ್ರೀಗೆ ಅವಕಾಶ ನೀಡಬೇಕನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಉಮಾಶ್ರೀ ಅವರ ಎಂಟ್ರಿಯಿಂದ ಎಲ್ಲೊಂದು ಕಡೆ ಈಗಾಗಲೇ ಅಂತಿಮಗೊಳಿಸಲಾಗಿದೆ ಸೀತಾರಾಮ್ ಅವರನ್ನ ಹೆಸರನ್ನು. ಹೀಗಾಗಿ ಉಮಾಶ್ರೀ ಅವರು ಎಂಟ್ರಿ ಕೊಟ್ಟರೆ ಒಂದು ಕಡೆ ಸುಧಾಮ್ ದಾಸ್ ಹಾಗೂ ಮನ್ಸೂರ್ ಅಲಿ ಖಾನ್ ಅವರ ನಡುವೆ ಪೈಪೋಟಿ ನಡೆಯುತ್ತೆ. ಒಂದು ವೇಳೆ ಯಾರನ್ನಾದ್ರೂ ಕೈ ಬಿಟ್ಟರೆ ಅಲ್ಲಿಗೆ ಉಮಾಶ್ರೀ ಎಂಟ್ರಿ ಕೊಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮನ್ಸೂರ್ ಅಲಿ ಖಾನ್ ಅವರನ್ನು ಕೈ ಬಿಟ್ಟು ಈ ಬಾರಿ ವಿಧಾನ ಪರಿಷತ್ಗೆ ಅಂದರೆ ಮೇಲ್ಮನೆಗೆ ಎಂ.ಆರ್. ಸೀತಾರಾಮ್, ಸುಧಾಮ್ ದಾಸ್ ಹಾಗೂ ಉಮಾಶ್ರೀ ಅವರ ಹೆಸರು ಅಂತಿಮಗೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೇಳಿಬರ್ತಿದ್ದೆ. ವೀಕ್ಷಕರೇ, ಉಮಾಶ್ರೀ ಅವರು ಒಂದು ರೀತಿ ಎಲೆಕ್ಷನಲ್ಲೂ ಅವಕಾಶ ಸಿಕ್ಕಿರಲಿಲ್ಲ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ, ಕಳೆದ ಬಾರಿ ಸೋತಿದ್ರು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಉಮಾಶ್ರೀ ಅವರು ವಿಧಾನ ಪರಿಷತ್ಗೆ ಅಂದರೆ ಮೇಲ್ಮನೆಗೆ ಆಯ್ಕೆ ಆಗಬೇಕಾ, ನಾಮನಿರ್ದೇಶನ ಆಗಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತಹ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ.